ಪದ್ಮತೆ ಹೋಗಿ ಅತ್ತೆ ಬೇಗ ಆರತಿ ತಗೊಂಡ ಬಂದು ನಿಮ್ಮ ಮನೆ ಸೊಸೆನ ಮನೆ ತುಂಬಿಸ್ಕೊಳ್ಳಿ ನಿನ್ನ ತಲೆ ಮೇಲೆ ಅನಿಷ್ಟಕಾರಕ ಹಕ್ಕಿ ಹಾರ ತಬ್ಬೇಕು ಅಂದ್ರೆ ನಿನಗೂ ಹಕ್ಕಿಗೂ ನಡುವೆ ಒಂದು ಸೂರು ಬೇಕು ರೀ ಬೇಗ ಏನಾದರೂ ಯೋಚನೆ ಮಾಡ್ರಿ ಲಕ್ಕುಮಿಗೆ ನೀನು ಹೋಗ್ತಿರೋ ದಾರಿ ತಪ್ಪು ಅಂತ ಯಾರಾದರೂ ಒಬ್ರು ತಿಳಿಸಿ ಹೇಳಲೇಬೇಕು ರೀ ಅವರೆ ಅಂತೋರ್ ಅವರೆ ಯಾರು ಸಿಮ್ಮಪ್ಪ ಸಿಮ್ಮಣಿ ಅಮ್ಮ ತಗೋ ಫೋನ್ ಸಿಮ್ಮಣಿ ಅಮ್ಮ ಕಾಲ್ ಮಾಡು ಹ್ಮ್ ಹಲೋ ಯಾರು ಶಾಲಿನಿ ನಾನು ಪದ್ಮ ಓ ಪದ್ಮ ಅವರು ಹೇಳಿ ಶಾಲಿನಿ ಲಕ್ಷ್ಮಿ ಇಲ್ಲಿಗೆ ಬಂದಿದ್ದಾಳೆ ಪದ್ಮ ಅವರೇ ಏನು ಹೇಳ್ತಿದ್ದೀರಾ ಲಕ್ಷ್ಮಿ ನನ್ನ ಮಗಳು ಲಕ್ಷ್ಮಿ ಅಲ್ಲಿಗೆ ಬಂದಿದ್ದಾಳಾ ಹೌದು ಶಾಲಿನಿ ಸ್ವಲ್ಪ ಹೊತ್ತು ಮುಂಚೆ ಬಂದ್ಲು ಪದ್ಮ ಅವರೇ ಎಂತ ಸಂತೋಷದ ವಿಷಯ ಹೇಳ್ತಾ ಇದ್ದೀರಾ ನನಗೆ ನಿಜವಾಗ್ಲೂ ನಂಬೋದಕ್ಕೆ ಆಗ್ತಾ ಇಲ್ಲ ನಮಗೂ ಅಷ್ಟೇ ನಂಬೋದಕ್ಕೆ ಆಗ್ತಾ ಇಲ್ಲ ಹೇಗಿದ್ದಾಳೆ ಅವಳು ಹುಷಾರಾಗಿದ್ದಾಳೆ ತಾನೆ ಇಷ್ಟು ದಿನ ಎಲ್ಲಿದ್ಲಂತೆ ಅಲ್ಲ ಇಲ್ಲಿಗೆ ಬರದೆ ಅಲ್ಲಿಗೆ ಯಾಕೆ ಬಂದಿದ್ದಾಳೆ ಶಾಲಿನಿ ಅಲ್ಲೇ ಕೂತ್ಕೊಂಡು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಬೇಡಿ ಲಕ್ಷ್ಮಿ ಈಗ ನಿಮ್ಮ ಮಗಳಾಗಿ ಇಲ್ಲಿಗೆ ಬಂದಿಲ್ಲ ನಮ್ಮ ಮನೆ ಸೊಸೆಯಾಗಿ ಬಂದಿದ್ದಾಳೆ ಪದ್ಮಾರೆ ನೀವು ಸಿಂಹ ಅವರು ಮೊದಲಿಲ್ಲಿಗೆ ಬನ್ನಿ ಪ್ಲೀಸ್ ಅವಳು ತುಂಬ ವಿಚಿತ್ರವಾಗಿ ಆಡ್ತಿದ್ದಾಳೆ ದೊಡ್ಡ ಹೆಂಗಸ್ ತರ ಮಾತಾಡ್ತಿದ್ದಾಳೆ ನೀವು ಸ್ವಲ್ಪ ಬೇಗ ಬರ್ತೀರಾ ಪ್ಲೀಸ್ ವಿಜಯ್ ಹೇಳಿ ಅವನು ಕರ್ಕೊಂಡು ಬರ್ತೀನಿ ದಯವಿಟ್ಟು ಬೇಗ ಆದಷ್ಟು ಬೇಗ ಬನ್ನಿ ಪ್ಲೀಸ್ ಆಯ್ತು ಥ್ಯಾಂಕ್ ಯು ವಿಜಯ್ ವಿಜಯ್ ಹೇಳಿ ಪದ್ಮ ಅವರೇ ಲಕ್ಷ್ಮಿ ಎಲ್ಲಿದ್ದಾಳೆ ಅವಳು ಏನು ವಿಚಿತ್ರವಾಗಿ ಆಡ್ತಾ ಇದ್ದಾಳೆ ಹೇಳಿ ಪದ್ಮ ಅವರೇ ಏನು ವಿಷಯ ನನ್ನ ಮಗಳು ಎಲ್ಲಿ ಅವಳು ಮೇಲೆ ರೂಮಲ್ಲಿ ಇದ್ದಾಳೆ ಅವಳು ಮೇಲೆ ಏನು ಮಾಡ್ತಿದ್ದಾಳೆ ಪದ್ಮ ಅವರೇ ಅವಳನ್ನು ಕರೀರಿ ನಾವು ಅವಳನ್ನು ನೋಡಬೇಕು ಅವಳ ಜೊತೆ ಮಾತಾಡಬೇಕು ಹೌದು ಶಾಲಿನಿ ನೀವು ಮಾತಾಡಲೇಬೇಕು ನೀವು ಮಾತಾಡಲಿ ಅಂತಾನೆ ನಿಮ್ಮನ್ನ ಇಲ್ಲಿ ಕರೆಸಿರೋದು ಆದರೆ ನಿಮ್ಮ ಮಗಳು ನಿಮಗೆ ಮುಂಚೆನೇ ಮಾತಾಡಿದಾಳೆ ತುಂಬಾನೇ ಮಾತಾಡಿದಾಳೆ ಪ್ಲೀಸ್ ಪದ್ಮ ಅವರೇ ಅದೇನು ಮಾತಾಡಿದಾಳೆ ಅಂತ ಹೇಳ್ತೀರಾ ಫೋನ್ನಲ್ಲಿ ಹೇಳಿದ್ನಲ್ಲ ಶಾಲಿನಿ ಅವಳು ಇಲ್ಲಿಗೆ ನಿಮ್ಮ ಮಗಳಾಗಿ ಬಂದಿಲ್ಲ ಈ ಮನೆ ಸೊಸೆಯಾಗಿ ಬಂದಿದ್ದಾಳೆ ಯಾರ ಹಾಗಂತ ಹೇಳಿದ್ದು ಅವಳೇ ಹೇಳಿದ್ಲ ನಾನು ಈ ಮನೆ ಸೊಸೆಯಾಗಿ ಬಂದಿದ್ದೀನಿ ಆರತಿ ಎತ್ತು ಕರ್ಕೊಳ್ಳಿ ಅಂತ ಅವಳೇ ಹೇಳಿದ್ಲ ಪದ್ಮ ಅವರೇ ಹೇಳಿ ಹೌದು ನಾನು ಸೂರ್ಯನ ಹೆಂಡತಿ ಅಂದ್ಲು ಇಷ್ಟು ದಿನ ನನ್ನ ಪದ್ಮವ ಪದ್ಮವ ಅಂತ ಕರಿತಾ ಇದ್ದಳು ಇವತ್ತು ನನ್ನ ಅತ್ತೆ ಅಂತ ಕರೆದ್ಲು ನೀವೇ ಹೇಳ್ದಾಗೆ ಆರತಿ ಎತ್ತಿ ಮನೆ ಒಳಗೆ ಕರ್ಕೊಳ್ಳಲ್ವಾ ಅಂತ ಕೇಳಿದ್ಲು ಶಾಲಿನಿ ಲಕ್ಷ್ಮಿ ಎಷ್ಟು ದೊಡ್ಡ ದೊಡ್ಡ ಮಾತಾಡ್ತಿರೋದು
ಯಾರಿಗೂ ಅರ್ಗಿಸ್ಕೊಳ್ಳಕ್ಕೆ ಆಗ್ತಿಲ್ಲ. ಅವಳು ಹೇಳೋ ಥರ ನಾವ್ಯಾರು ಅವಳನ್ನ ಈ ಮನೆ ಸೊಸೆ ಅಂತ ಒಪ್ಕೊಳ್ಳಕ್ಕಾಗಲ್ಲ ಶಾಲಿನಿ. ನಾನು ಅವಳಿಗೆ ಎಲ್ಲ ಥರ ಹೇಳಿ ಸಮಾಧಾನ ಮಾಡೋ ಎಲ್ಲ ಪ್ರಯತ್ನನೂ ಮಾಡಿದೆ, ಆದರೆ ಅವಳು ಹಠನೇ ಬಿಡ್ತಾ ಇಲ್ಲ. ಪದ್ಮಾವರೆ, ನೀವೇನು ಯೋಚನೆ ಮಾಡಬೇಡಿ, ನಾನು ಅವಳ ಹತ್ರ ಮಾತಾಡ್ತೇನೆ. ಮಾತಾಡಿ ಶಾಲಿನಿ, ಮಾತಾಡಲೇಬೇಕು, ಇಲ್ಲಾಂದರೆ ಮುಂದೆ ಈ ಮನೇಲಿ ಏನಾಗುತ್ತೋ ನಂಗೆ ಗೊತ್ತಿಲ್ಲ. ಯೋಚನೆ ಮಾಡಿಬಿಡಿ, ನೀವು ರಿಲ್ಯಾಕ್ಸ್ ಆಗಿ, ನಾನು ಲಕ್ಕುಮಿ ಹತ್ರ ಮಾತಾಡ್ತೀನಿ. ಲಕ್ಷ್ಮಿ, ಲಕ್ಷ್ಮಿ, ಎಲ್ಲಿ ಹೊರಟೋಗಿದ್ದೆ ಲಕ್ಷ್ಮಿ? ನಮ್ಗೆ ಯಾರಿಗೂ ಹೇಳದೆ ಎಲ್ಲಿ ಹೊರಟೋಗಿದ್ದೆ? ನೀನಿಲ್ದೆ ನಾವು ಎಷ್ಟು ನೋವು ಅನುಭವಿಸಿದೀವಿ ಗೊತ್ತಾ? ನೋವು ನನಗೂ ಆಗಿದೆ ಮಮ್ಮ, ನಿಮಗಿಂತ ಜಾಸ್ತಿ ನೋವಾಗಿದೆ. ನಿಮ್ಮ ನೋವು ವರ್ಸಕ್ಕೆ, ನಿಮ್ಮ ಕಣ್ಣೀರು ವರ್ಸಕ್ಕೆ ನಿಮ್ಮ ಜೊತೆಲಿ ಪಪ್ಪನಾದರೂ ಇದ್ರು, ಆದರೆ ನನ್ನ ಜೊತೆಗೆ ಯಾರಿದ್ರು ಮಮ್ಮ? ನನ್ನ ನೋವು ಏನು ಅಂತ ಕೇಳೋದಕ್ಕಾಗಲಿ, ನನಗಾಗಿರೋ ಅನ್ಯಾಯನ ಸರಿ ಮಾಡ್ತೀನಿ ಅಂತ ಭರವಸೆ ಕೊಡೋದಕ್ಕಾಗಲಿ ಯಾರಿದ್ರು ಮಮ್ಮ ನನಗೆ? ನನಗಾಗಿರೋ ಅನ್ಯಾಯಕ್ಕೆ ನೀವೆಲ್ಲ ಸಾಕ್ಷಿಯಾಗಿದ್ರಿ, ನೀವೆಲ್ಲ ಒಗ್ಗಟ್ಟಾಗಿ ಸೇರಿ ನನ್ನ ಅದನ್ನು ಮುಚ್ಚಿಟ್ಟಿದ್ರಿ ಅಲ್ವಾ ಮಮ್ಮ? ನನಗದು ಗೊತ್ತಾಗ್ತಿದ್ದ ಹಾಗೆ ನನಗೆ ಯಾರು ಬೇಡ ಅನ್ಸ್ಬಿಡ್ತು. ಈ ಜಗತ್ತಲ್ಲಿ ನನ್ನ ಸುತ್ತ ಇರೋರೆಲ್ಲ ಮೋಸಗಾರು ಅನ್ಸ್ಬಿಡ್ತು, ಮೋಸಗಾರು ಅನ್ಸ್ಬಿಡ್ತು. ಲಕ್ಷ್ಮಿ, ನಾವು ಏನೇ ಮಾಡಿದ್ರು ಅದು ನೀನು ಒಳ್ಳೇದಕ್ಕೆ ಪುಟ್ಟ. ಹೌದು ಮಾಮ, ಹೌದು, ಎಲ್ಲ ಒಳ್ಳೇದಕ್ಕೆ. ನನಗೆ ತಾಳಿ ಕಟ್ಸಿದ್ ಒಳ್ಳೇದಕ್ಕೆ, ಈ ಲೋಹನ ತಾಯ್ತ ಅಂತ ಸುಳ್ಳು ಹೇಳಿದ್ದು ಒಳ್ಳೇದಕ್ಕೆ, ನನ್ನ ಸಾಯಿಲಿ ಅಂತ ಅಂದ್ಕೊಂಡಿದ್ದು ಒಳ್ಳೇದಕ್ಕೆ ಅಲ್ವಾ? ಆದ್ರೆ ಯಾರು ಒಳ್ಳೇದಕ್ಕೆ ಮಾಮ? ನಿಮ್ ಒಳ್ಳೇದಕ್ಕೆ, ನಿಮ್ಗಳ ಒಳ್ಳೇದಕ್ಕೆ, ನನ್ನ ಒಳ್ಳೇದಕ್ಕಂತೂ ಅಲ್ವೇ ಅಲ್ಲ. ಆಯ್ತು, ನಾವು ಕೆಟ್ಟವ್ರು, ನಿನಗೆ ಕೆಟ್ಟದ್ದನ್ನೇ ಮಾಡಿದೀವಿ ಹಾಗೆ ಅನ್ಕೋ, ನಮಗೇನು ಬೇಜಾರಿಲ್ಲ. ಬೇಜಾರಾಗಬಾರ್ದು ಮಮ್ಮ, ಬೇಜಾರಾಗಬಾರ್ದು. ಬೇಜಾರಾಗೋದಕ್ಕೆ ನಿಮಗೆ ಹಕ್ಕಿಲ್ಲ. ಯಾರು ಬಂದು ಏನೇ ಹೇಳಿದ್ರು ನೀವುಗಳು ಮಾಡಿರೋದು ತಪ್ಪೆ, ನೀವುಗಳು ನನಗೆ ಮಾಡಿರೋದು ಮೋಸನೇ. ಆಯ್ತಮ್ಮ, ನಾನು ಒಪ್ಕೋತೀನಿ, ನಾವೆಲ್ಲ ಮಾಡಿರೋದು ನಿನಗೆ ಮೋಸನೇ. ಆದರೆ ಈಗ ನೀನು ಅದನ್ನೆಲ್ಲ ಮರೆತು ಇಲ್ಲಿಗೆ ಬಂದಿದೀಯ ಯಾಕಮ್ಮ? ನೀನು ನಮ್ಮ ಮನೆಗಲ್ವಾ ಬರಬೇಕು? ನಾನು ನಿಮ್ಮ ಮನೆ ಬಿಟ್ಟು ಹೋಗ್ತಾ ಬಹುಶಃ ನಿಮ್ಮ ಮಗಳೇ ಆಗಿದ್ದೆ ಅನಿಸುತ್ತೆ, ಆದರೆ ಅಲ್ಲಿಂದ ವಾಪಸ್ ಬರ್ತಾ ನಾನು ಈ ಮನೆ ಸೊಸೆ ಅನಿಸ್ತು. ಅದಕ್ಕೆ ನಾನು ನೇರವಾಗಿ ಇಲ್ಲಿಗೆ ಬಂದ್ಬಿಟ್ಟೆ. ಇಲ್ಲ ಲಕ್ಷ್ಮಿ, ನಿನ್ನ ನಿರ್ಧಾರ ತಪ್ಪು. ನೀನು ಈ ಮನೆ ಸೊಸೆ ಆಗೋದಕ್ಕೆ ಸಾಧ್ಯ ಇಲ್ಲ, ನೀನು ಸೂರ್ಯನ ಹೆಂಡತಿ ಆಗೋದಕ್ಕೆ ಅವಕಾಶ ಇಲ್ಲ ಲಕ್ಷ್ಮಿ. ಯಾಕೆ, ಯಾಕೆ ಸಾಧ್ಯ ಇಲ್ಲ ಲಕ್ಷ್ಮಿ? ಅರ್ಥ ಮಾಡ್ಕೊ ಲಕ್ಷ್ಮಿ, ನೀನಿನ್ನು ಪುಟ್ಟ ಹುಡುಗಿಮ್ಮ. ನನಗೆ ಮುಚ್ಚು ಮರೆಯಲ್ಲಿ ತಾಳಿ ಕಟ್ಟಿದಾಗ್ಲೂ ನಾನು ಪುಟ್ಟ ಹುಡುಗಿನೇ ಮಮ್ಮ. ಆದ್ರೆ ಮಮ್ಮ, ಆದ್ರೆ ಈಗಿದ್ರೆ ಏನೂ ಇಲ್ಲ, ನಾನು ಇನ್ನೂ ಹೈಸ್ಕೂಲ್ ಮೆಟ್ಲು ಹತ್ತೋ ಹೊತ್ತಿಗೆ ನನಗೆ ಮದುವೆ ಆಗ್ಬಿಟ್ಟಿದೆ. ಆದ್ರೆ
ನನ್ನ ಕಾಲೇಜ್ ಬಿಡ್ಲೆ ಹತ್ತು ಹೊತ್ತಿಗೆ ನನಗೆ ಮದುವೆ ಆಗಿದೆ ಅಂತ ನನಗೆ ಗೊತ್ತಾಯ್ತು. ನನಗೆ ತಾಳಿ ಕಟ್ಟದವ್ರು ಹೆಂಡತಿ ಆಗಿರೋ ನಮ್ಮ ಪೂರ್ವಕನು ಈ ಪ್ರಪಂಚ ಬಿಟ್ಟು ಹೊರಟೋಗಿದ್ದಾರೆ. ಒಂದ್ಸಲ ಪೂರ್ವಕ ಪಪ್ಪನ್ಗೆ ಹೇಳಿ ನಿಮ್ಮ ಕತ್ತಿಗೆ ತಾಳಿ ಕಟ್ಸಿದ್ರು, ಆಮೇಲೂ ನೀವು ಅವ್ರನ್ನ ಗಂಡ ಅಂತಾನೆ ಅಂದ್ಕೋತಿದ್ರಿ ಅಲ್ವಾ ಮಮ್ಮ? ಅದು ಹೌದು ಲಕ್ಷ್ಮಿ. ಆದ್ರೆ ಮತ್ತೆ ಈ ತಾಳಿಗೆ ಬೆಲೆ ಇಲ್ಲ, ಬರೀ ಭಾವನೆಗೆ ಉದ್ದೇಶಕ್ಕೆ ಬೆಲೆ ಇದೆ ಅನ್ನೋದಾದ್ರೆ ನಿಮ್ಮ ಕತ್ತಿಂದ ಆ ತಾಳಿನ ತೆಗೆದಾಕ್ಬಿಡಿ ಮಮ್ಮ. ಲಕ್ಷ್ಮಿ